ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ಪುಟ್ಟಭರ್ತಿಯ ಸಾಯಿ ಬಾಬಾರು ಸಾವನ್ನಪ್ಪುವ ಮುನ್ನ ನಾನು ಮುಂದೆ ಚನ್ನಪಟ್ಟಣದ ಮಳೂರಿನಲ್ಲಿ ಪ್ರೇಮ ಸಾಯಿ ಬಾಬನಾಗಿ ಜನಿಸುತ್ತೇನೆ ಎಂದು ಹೇಳಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ನಕಲಿ ಬಾಬಾ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟು ಭಕ್ತರನ್ನ ಯಾಮಾರಿಸಿದ್ದಾನೆ. ಕೇಸು ಬೀಳುತ್ತಿದ್ದಂತೆಯೇ ಎಸ್ಕೇಪ್ ಆಗಿದ್ದಾನೆ. ಸಾಯಿಬಾಬಾರು ಸಾವನ್ನಪ್ಪುವ ಮುನ್ನ ನಾನು ಮುಂದೆ ಚನ್ನಪಟ್ಟಣದ ಮಳೂರಿನಲ್ಲಿ ಪ್ರೇಮ ಸಾಯಿ ಬಾಬನಾಗಿ ಜನಿಸುತ್ತೇನೆ ಎಂದು ಹೇಳಿದ್ರು. ಅದನ್ನೇ ಬಂಡವಾಳ ಮಾಡಿಕೊಂಡ ಅದೊಬ್ಬ ನಕಲಿ ಬಾಬಾ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟು ಭಕ್ತರನ್ನು ಯಾಮಾರಿಸುತ್ತಿದ್ದ. ನಿಮಗೆ ಒಳ್ಳೆಯದ್ದು ಆಗಲಿ ಅಂತೆಲ್ಲ ಹೇಳಿ ಲಕ್ಷಾಂತರ ಹಣವನ್ನು ಪೀಕುತ್ತಿದ್ದ. ಆತನ ಅಸಲಿ ಎತ್ತು ಜನರಿಗೆ ಗೊತ್ತಾಗುತ್ತಿದ್ದಂತೆ ಎಸ್ಕೇಪ್ ಆಗಿದ್ದಾನೆ. ಇದೀಗ ಡೋಂಗಿ ಬಾಬಾ ಸೇರಿದಂತೆ 6 ಜನರ ವಿರುದ್ಧ FIR ದಾಖಲಾಗಿದೆ. ಹೌದು, ಸ್ವಯಂ ಘೋಷಿತ ದೇವಮಾನವ ಎಂದು ಭಕ್ತರನ್ನು ನಂಬಿಸಿ ಲಕ್ಷಾಂತರ ರು ಹಣ ವಸೂಲಿ ಮಾಡುತ್ತಿದ್ದ ಡೋಂಗಿ ಬಾಬಾನ ವಿರುದ್ಧ ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರದ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನ್ನ ಮುಖವಾಡ ಕಳಚಿ ಬೀಳುತ್ತಿದ್ದಂತೆ ನಕಲಿ ಬಾಬಾ ಚನ್ನಪಟ್ಟಣದಿಂದ ಕಾಲ್ಕಿತ್ತಿದ್ದಾನೆ. ಅಂದ ಹಾಗೆ ಪುಟ್ಟಪರ್ತಿಯ ಸಾಯಿಬಾಬರು ಸಾವನ್ನಪ್ಪುವುದಕ್ಕೂ ಮೊದಲು ನಾನು ಮುಂದೆ ಚನ್ನಪಟ್ಟಣದ ಮಳೂರಿನಲ್ಲಿ ಪ್ರೇಮ ಸಾಯಿಯಾಗಿ ಜನಿಸುತ್ತೇನೆ ಎಂದು ಹೇಳಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ಸಚಿನ್ ಆಕಾರಂ ಸರ್ ಗರೆಂಬಾತ 8 ತಿಂಗಳ ಕೆಳಗೆ ಪ್ರೇಮ ಸಾಯಿ ಬಾಬಾನ ರೂಪದಲ್ಲಿ ಬಂದು ಚನ್ನಪಟ್ಟಣದ ಮಂಡಿಪೇಟೆಯಲ್ಲಿರೋ ಯಶೋದಮ್ಮ ಎಂಬ ಮಹಿಳೆಯ ಮನೆಯಲ್ಲಿ ಆಶ್ರಮಯ ಪಡೆದಿದ್ದ. ಈ ವಿಚಾರ ತಿಳಿಯುತ್ತಿದ್ದಂತೆ ಸಾಕಷ್ಟು ಭಕ್ತರು ಆಗಮಿಸಿದ್ರು. ಪ್ರೇಮ ಸಾಯಿ ಬಾಬನಿಗೆ ಭಕ್ತರಾಗಿದ್ದರು. ಕೈಯಲ್ಲಿ ವಿಭೂತಿ ಕೊಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದ. ಹೀಗಾಗಿ ಭಕ್ತರು ಮಾರಿ ಹೋಗಿದ್ರು. ಅದೇ ರೀತಿ ಸಿಂಧು ಎಂಬ ಮಹಿಳೆಗೂ ಕೆಡ್ಡಾಗಿ ಕಿಡಿವಿ. ಆಕೆ ತೋಟದ ಮನೆಯಲ್ಲಿ ಪ್ರತಿ ಗುರುವಾರ ಭಜನೆ ಮಾಡಲು ಅವಕಾಶ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲದೆ ಆಕೆಯಿಂದಲೇ 1.5 ಲಕ್ಷವನ್ನು ಬಿಕ್ಕಿದ್ದ. ಅದೇ ರೀತಿ ವೆಂಕಟೇಶ, ರಾಜೇಶ್, ಚನ್ನೇಗೌಡ ಸೇರಿದಂತೆ ಸಾಕಷ್ಟು ಜನರಿಂದಲೂ ಹಣವನ್ನು ಬಿಕ್ಕಿದ್ದ. ಆದರೆ ಆನಂತರ ಆತ ಮದುವೆಯಾಗಿದ್ದಾನೆ, ಹಣ ವಸೂಲಿಗೆ ಬಂದಿದ್ದಾನೆ ಎಂಬ ವಿಚಾರ ಭಕ್ತರಿಗೆ ಗೊತ್ತಾಗಿದೆ. ಆತನ ಅಸಲಿ ವಿಚಾರ ಭಕ್ತರಿಗೆ ತಿಳಿಯುತ್ತಿದ್ದಂತೆ ಕಾಲು ಕಿತ್ತಿದ್ದ. ಹೀಗಾಗಿ ಸಿಂಧು ಎಂಬ ಮಹಿಳೆ ಚನ್ನಪಟ್ಟಣ ಪೂರ್ವ ಠಾಣೆಯಲ್ಲಿ ಮೋಸ ಹೋದ ಬಗ್ಗೆ 7 ಜನರ ವಿರುದ್ಧ ದೂರು ನೀಡಿದ್ರು. ಅಂದ ಹಾಗೆ ಜನರ ಮುಗ್ಧತೆಯನ್ನು ಬಳಸಿಕೊಂಡು ಭಕ್ತರನ್ನು ಯಾಮಾರಿಸುತ್ತಿದ್ದ ಆತನ ನಟನೆಗೆ ಚನ್ನಪಟ್ಟಣ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯ ಭಕ್ತರು ಮಾರು ಹೋಗಿದ್ರು. ನಾನು ಸಾಯಿಬಾಬಾರ 3ನೇ ಅವತಾರ ಎಂದೆಲ್ಲ ಹೇಳಿಕೊಂಡಿದ್ದ. ಹೀಗಾಗಿ ಸಾಕಷ್ಟು ಭಕ್ತರು ನಂಬಿದ್ರು. ಇದಕ್ಕೆ ಬಂಡವಾಳ ಮಾಡಿಕೊಂಡು ಇದುವರೆಗೂ ಭಕ್ತರಿಂದಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಇನ್ನು ಜುಲೈ 13ರಂದು ಗುರು ಪೌರ್ಣಿಮೆ ದಿನ ವಿಶೇಷ ಕಾರ್ಯಕ್ರಮ ನಡೆಸಿ ಕೈಕೊಟ್ಟಿದ್ದ. ಆತ ಕೊಲ್ಲಾಪುರದಿಂದ ಭಕ್ತರಿಂದ ಅಸಲಿ ಎತ್ತು ತಿಳಿದಿದೆ. ಇನ್ನು ಪ್ರೇಮ ಸ್ವರೂಪಿಣಿ ಸಾಯಿ ಟ್ರಸ್ಟ್ ಮಾಡಿಕೊಂಡು ಹಣ ಬಿಕ್ಕಿದ್ದಾನೆ. ಹೀಗಾಗಿ ಸಚಿನ್ ಆಕಾರಂ ಸರ್ಗರ್, ವಿನಾಯಕ ರಾಜ್, ಯಶೋದಮ್ಮ, ಉಮಾಶಂಕರ್, ಪ್ರಶಾಂತ್ ಎಂಬುವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಅಸಲಿ ಎತ್ತು ತಿಳಿಯುತ್ತಿದ್ದಂತೆ ಏಕಾಂತಕ್ಕೆ ಹೋಗುತ್ತೇನೆ ಎಂದು ಡೋಂಬಿ ಬಾಬಾ ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ಭಕ್ತರ ಮುಗ್ಧತೆಯನ್ನು ಬಳಸಿಕೊಂಡು ಯಾಮಾರಿಸುತ್ತಿದ್ದ ನಕಲಿ ಬಾಬಾನ ಮುಖವಾಡ ಕಳಚಿ ಬಿದ್ದಿದೆ.